ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. ಚೈತನ್ಯಾಶ್ರಮ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ನಾಮ ಸಾಧಕ ಸಮಿತಿ ಹೊಸಪೇಟೆ ಸಂಡೂರು ಹಾಗೂ ಕೊಪ್ಪಳ ಇವರ ಸಹಯೋಗದೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಸತತ 30 ತಾಸುಗಳ ಕಾಲ ಹನುಮಾನ್ ಚಾಲೀಸ ಪಠಣ ಸೇರಿದಂತೆ 3.5 ಕೋಟಿ ರಾಮನಾಮ ಜಪ ನಡೆಸಲಾಗುವುದು. ತನ್ನಿಮಿತ್ಯ ದಿನಾಂಕ 19 ರಿಂದ 22 ರವರೆಗೆ ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುವುದೆಂದು ನಾಮ ಸಾಧಕ ಸಮಿತಿಯು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದೆ. ನಾವು ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಸೇವಾ ಸಮಿತಿ ಮಂಡಳಿಯವರು, ನಾವೆಲ್ಲರೂ ಸೇವಾ ಕಾರ್ಯಕರ್ತರು, ನಾವೆಲ್ಲರೂ ಸೇರಿ 2 ವಿಶೇಷ ಕಾರ್ಯಕ್ರಮಗಳನ್ನು ಹೊಸಪೇಟೆಯಲ್ಲಿ ಆಯೋಜನೆ ಮಾಡಿ ಎಲ್ಲ ಸದ್ಭಕ್ತರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಒಂದು ರೂಪುರೇಷೆಯನ್ನು ಮಾಡಿದ್ವಿ. ಮೊದಲನೇದಾಗಿ ಅಖಂಡ ಹನುಮಾನ್ ಚಾಲೀಸ್ ಪಠಣ, 30 ತಾಸುಗಳ ಅಖಂಡ ಹನುಮಾನ್ ಚಾಲೀಸ್ ಪಠಣ ಒಂದು. ಎರಡನೇದು ರಾಮತಾರಕ ಹೋಮ. ಅಯೋಧ್ಯೆ ರಾಮ ಮಂದಿರದ ಸಲುವಾಗಿ ನಾವು 3.5 ಕೋಟಿ ರಾಮನಾಮ ಜಪ ನಾವು ಮಾಡೀವಿ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅದರದ್ದು ಒಂದು ರಾಮತಾರಕ ಹೋಮ ಮಾಡಿ ಅದನ್ನು ಶ್ರೀರಾಮಚಂದ್ರ ಸಮರ್ಪಣೆ ಮಾಡೋದು. ಈ ಎರಡು ಕಾರ್ಯಕ್ರಮವನ್ನು ಅದನ್ನು ಮುನ್ನೆಲೆಗೆ ಇಟ್ಕೊಂಡು ಈ ರೂಪುರೇಷೆಯನ್ನು ಮಾಡಿವಿ. ಇದೆಲ್ಲ ಕಾರ್ಯಕ್ರಮ ನಮ್ಮ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ 19 ರಿಂದ 22 ತಾರೀಕು ಮಧ್ಯಾಹ್ನ ತನಕ ಇದು ನಡೀತದೆ. 19ನೇ ತಾರೀಕು ನಾವು ವಿಜಯನಗರ ಕಾಲೇಜು ಗ್ರೌಂಡಿಂದ ವೆಂಕಟೇಶ್ವರ ಕಲ್ಯಾಣ ಮಂಟಪಕ್ಕೆ ನಾವು ಶೋಭಾಯಾತ್ರೆ ಎಲ್ಲರೂ ಹೋಗರಿದ್ವಿ. ಶೋಭಾಯಾತ್ರೆಯಲ್ಲಿ ಅನೇಕ ಸತ್ಪುರುಷರು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದಾರೆ. ಈ ಶೋಭಾಯಾತ್ರೆಗೆ ವಿಶೇಷವಾಗಿ ನಾವು ಹೊಸಪೇಟೆಯಲ್ಲಿರ್ತಕ್ಕಂಥ ಅನೇಕ ಮಾರುತಿ ಮಂದಿರಗಳಿಂದ ಜ್ಯೋತಿಯನ್ನು ತರೋ ಒಂದು ವ್ಯವಸ್ಥೆ ಮಾಡಿವಿ. ಎಲ್ಲರೂ 4 ಗಂಟೆಗೆ ಅವರವ್ರ ಮಂದಿರದಲ್ಲಿ ಸೇರಿ ಅಲ್ಲಿ ಆರತಿ ಮಾಡಿ ಆ ಜ್ಯೋತಿಯನ್ನು ತಗೊಂಡು ಎಲ್ಲರೂ ನಮ್ಮ ವಿಜಯನಗರ ಕಾಲೇಜ್ ಗ್ರೌಂಡಿಗೆ ಬರ್ತಾರೆ. ಆ ಜ್ಯೋತಿಗಳೊಂದಿಗೆ ಮತ್ತು ಮಂಗಳವಾದಿಗಳೊಂದಿಗೆ ಸತ್ಪುರುಷರನ್ನು ನಾವು ರಥಗಳಲ್ಲಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ನಾವು ವೆಂಕಟೇಶ್ವರ ಕಲ್ಯಾಣ ಮಂಟಪಕ್ಕೆ ಶೋಭಾಯಾತ್ರೆ ನಾವು ಬರೋರಿದ್ವಿ. ಅಲ್ಲಿ ಬಂದ ಮೇಲೆ ಅವ್ರಿಗೆ ಪೂರ್ಣಕುಂಭ ಸ್ವಾಗತ ಆಗ್ತದೆ ಮತ್ತು ಭಗವದ್ ಧ್ವಜಾರೋಹಣ ಆಗ್ತದೆ. ಆ ಸಭೆಯಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಸತ್ಪುರುಷರೆಲ್ಲರೂ ಸೇರಿ ಈ ಬಂದಿದ್ದ ದಿವ್ಯ ಜ್ಯೋತಿಗಳೇನು ಬಂದಿರ್ತವೆ ಹನುಮಾನ್ ಮಂದಿರದಿಂದ ಅವೆಲ್ಲವನ್ನು ಸೇರಿಸಿ ಅಲ್ಲಿ ಜ್ಯೋತಿಯನ್ನು ನಾವು ಅದನ್ನು ಸತ್ಪುರುಷಗಳಿಂದ ಬೆಳೆಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಗ್ತದೆ. 20ನೇ ತಾರೀಕು ಶನಿವಾರ ಬೆಳಿಗ್ಗೆ 6 ಗಂಟೆಗೆ ಈ ಹನುಮಾನ್ ಚಾಲೀಸ ಪಾರಾಯಣ ಶುರುವಾಗ್ತದೆ. ಈ ಹನುಮಾನ್ ಚಾಲೀಸ ಪಾರಾಯಣ ಬೆಳಿಗ್ಗೆ 6 ಗಂಟೆ ಶುರುವಾಗಿದ್ದು ಸತತವಾಗಿ 30 ತಾಸುಗಳು ಅಂದರೆ ಭಾನುವಾರ ಮಧ್ಯಾಹ್ನ 12 ಗಂಟೆ ತನಕ ಇದು ಅಖಂಡವಾಗಿ ನಡೀತಿದ್ದು. ಇದಕ್ಕಾಗಿ ನಾವು ಊರಲ್ಲಿ ಅನೇಕ ಎಲ್ಲ ಸಂಘ ಸಂಸ್ಥೆಗಳನ್ನು ಸಂಪರ್ಕ ಮಾಡಿವಿ. ಎಲ್ಲ ಸಂಘ ಸಂಸ್ಥೆಯವರು ಅಲ್ಲಿ ಬರ್ತಾರೆ. ಯಾಕಂದರೆ 30 ತಾಸುಗಳಲ್ಲೇ ಯಾರು ಕೂತು ಹೇಳೋದಾಗೋದಿಲ್ಲ. ಆಯಾ ಸಂಘ ಸಂಸ್ಥೆಯಲ್ಲಿ 25 ಜನ 30 ಜನ 40 ಜನ ಹೆಸರು ಕೊಟ್ಟಾರೆಲ್ಲರೂ ಅವರೆಲ್ಲರನ್ನು ಆಹ್ವಾನ ಮಾಡಿವಿ. ಅವರೆಲ್ಲರೂ ಅವ್ರಿಗೇನು ಸಮಯ ಕೊಡ್ತಾರೆ ಆ ಸಮಯದಲ್ಲಿ ಅವರು ಹನುಮಾನ್ ಚಾಲೀಸ್ ಹೇಳಿ ಹೋಗ್ತಾರೆ. ಹೀಗಾಗಿ ಇದು ಭಾನುವಾರ 12 ಗಂಟೆ ತನಕ ನಡೀತದೆ. ಆನಂತರ ಒಂದು ವಿಶೇಷವಾದ ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಸದ್ಗುರುಗಳು ದತ್ತಾತ್ರೇಯರು ಏನು ಹೇಳಿದ್ವಿ ಅವರಿಗೊಂದು ವಿಶೇಷ ಮತ್ತು ಸತ್ಪುರುಷ ಎಲ್ಲರಿಗೂ ಸನ್ಮಾನ ಮಾಡ್ತೀವಿ. ಒಂದು ಗುರುವಂದನ ಕಾರ್ಯಕ್ರಮದಲ್ಲಿ ನಾವೊಂದು ಒಂದು ಟೈಟಲ್ಸ್ ಅಂದರೆ ಶೀರ್ಷಿಕೆ ಅಡಿಯಲ್ಲಿ ಇದೆ ಕಾರ್ಯಕ್ರಮ ಆಗ್ತದೆ. ಒಂದನೇದೇನು ಭಗವಂತನಿಗೆ ನಾವು ಸದ್ಗುರು ಹೇಳ್ತೀವಿ ನನ್ನದೇನು ಎಲ್ಲ ನಿನ್ನದು ಅಂತ. ನನ್ನದೆಲ್ಲವೂ ನಿನ್ನದು, ನನ್ನದೇನು ಎಲ್ಲ ನಿನ್ನದು. ಮತ್ತು ಮೂರನೇದು ನೀನಿರೋ ನನ್ನಲ್ಲಿ ಅನನ್ಯ. ಸದ್ಗುರುಗಳಿಗೆ ನಾವು ಅದನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಅಲ್ಲಿ ಗುರುವಂದನ ಕಾರ್ಯಕ್ರಮ ಆಗ್ತದೆ. ಆನಂತರ ಎಲ್ಲ ಸತ್ಪುರುಷರ ಆಶೀರ್ವಚನ ಆಗ್ತದೆ. ಅದಾದ ನಂತರ ಸಾಯಂಕಾಲ ನಾವು 2 ತಾಸು ರಾಮಭಜನೆ ಮಾಡ್ತೀವಿ. ಕಾರಣ ಮರುದಿವಸ 22ನೇ ತಾರೀಕು ವಿಶೇಷ ದಿವಸ ನಮ್ಮೆಲ್ಲರ ಜೀವನದಲ್ಲಿ. ಎಷ್ಟೋ 500 ವರ್ಷಗಳ ತನಕ ಸಾಕಷ್ಟು ದಿನದ ಪರಿಶ್ರಮದಿಂದ ನಮಗಿಂಥ ಅವಕಾಶ ಸಿಕ್ಕದೆ. ಅವತ್ತು ಮರುದಿವಸ ನಾವು
ಸೋಮವಾರ ಮರುದಿವಸ ಬೆಳಗ್ಗೆ 7:30 to 11:30 ತನಕ ಈ ರಾಮತಾರ್ಕ ಹೋಮ ಮಾಡ್ತೀವಿ. ಈ ರಾಮತಾರ್ಕ ಹೋಮ ಮಾಡೋ ಯಾಕಂದರೆ 3.5 crore ರಾಮನಾಮ ಜಪ ನಾವು ಮಾಡಿವಿ ಈ ಅಯೋಧ್ಯೆ ಮಂದಿರ ಸಲುವಾಗಿ. ನಾವು ಒಂದೇ ಅಲ್ಲ, ಇಡೀ ಕರ್ನಾಟಕ ತುಂಬ 100 crore ರಾಮ ಜಪ ಮಾಡ್ತಾರೆ. ನಾವು ಅದರ ಹೊಸಪೇಟೆಯವರು 3.5 crore ರಾಮ ಜಪ ನಾವು ಅದನ್ನು ಮಾಡಿವಿ. ಅದರದ್ದು ಒಂದು ರಾಮತಾರಕ ಹೋಮ ಮಾಡಿ ಅದು ಸಮರ್ಪಣೆ ಮಾಡಿ ಆ ನಂತರ 11:30 to 1 o'clock ಸುಮಾರು ಅಯೋಧ್ಯೆ ನಡೆಯುವ ಕಾರ್ಯಕ್ರಮನೇ ದೊಡ್ಡ ಸ್ಕ್ರೀನಲ್ಲಿ ಅದನ್ನು ಲೈವ್ ಡಿಸ್ಪ್ಲೇ ಅದನ್ನು ತೋರಿಸ್ತಾ ಎಲ್ಲರ ಕೈಗೆ ಜಪಮಾಲೆ ಕೊಡ್ತೀವಿ. ಎಲ್ಲರೂ ಅಲ್ಲಿ ಶ್ರೀರಾಮ್ ಜಯರಾಮ್ ಜಯರಾಮ್ ಎರಡು ತಾಸು ನಾಮಸ್ಮರಣೆ ಮಾಡಬೇಕು. ಯಾಕಂದರೆ ಇದೊಂದು ಅತ್ಯಂತ ಪರ್ವಕಾಲ ನಮ್ಮ ಜೀವನದಲ್ಲಿ, ನಮ್ಮ ಜೀವಿತ ಕಾಲಕ್ಕೆ ಇದು ನಮಗೆ ಪುಣ್ಯ ಸಿಕ್ಕಿದೆ. ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕನ್ನೋ ಸಲುವಾಗಿ ಭಗವಂತ ಸ್ಮರಣೆ ಮಾಡ್ತಾ ಆಮೇಲೆ ಆಶೀರ್ವಚನೆ ಮಾಡಿ ಸಮಾರೋಪ ಮಾಡಿ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಇದೇ ತಿಂಗಳು 22ರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಅಯೋಧ್ಯದಲ್ಲಿ ನಿರ್ಮಿಸಿದ ಭವ್ಯ ರಾಮ ಮಂದಿರದ ಉದ್ಘಾಟನೆ ನಡೆಯಲಿದೆ. ಈ ಶುಭ ಸಂದರ್ಭವನ್ನ ಪ್ರತಿಯೊಬ್ಬ ಭಾರತೀಯರಲ್ಲಿ ಮೂಡಿಸುವ ನಿಟ್ಟಿನಲ್ಲಿ ಯುವ ಬ್ರಿಗೇಡ್ ಹೊಸಪೇಟೆ ತಂಡದಿಂದ ಜೈ ಶ್ರೀರಾಮ್ ನಾಮಾಂಕಿತ ಗೋಡೆ ಬರಹದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ದಿನಾಂಕ 22ರಂದು ಪ್ರತಿಯೊಬ್ಬ ಭಾರತೀಯರು ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿ ಅದರೊಳಗೆ 5 ದೀಪಗಳನ್ನ ಬೆಳಗಿಸಿ ವಿಶ್ವಗುರು ಸಂಕಲ್ಪಕ್ಕೆ ಕೈಜೋಡಿಸಬೇಕೆಂದು ಯುವ ಬ್ರಿಗೇಡ್ನ ರಾಜ್ಯ ಸಂಚಾಲಕ ಚಂದ್ರಶೇಖರ್ ರವರು ಕೋರಿಕೊಂಡಿದ್ದಾರೆ. ನಮಸ್ಕಾರ, ಜೈ ಶ್ರೀರಾಮ್. ನನ್ನ ಹೆಸರು ಪ್ರವೀಣ್ ಅಂತೇಳಿ, ಯುವ ಬ್ರಿಗೇಡ್ ಕಾರ್ಯಕರ್ತ. ನಮ್ಮ ಹಿಂದೂಗಳ ಪವಿತ್ರ ರಾಮನ ಜನ್ಮಸ್ಥಳ ಅಯೋಧ್ಯೆ ಭೂಮಿಯನ್ನು ಸುಮಾರು 500 ವರ್ಷದಿಂದ ಕಾಯುತ್ತಿರುವ ನಮ್ಮ ನಿರೀಕ್ಷೆ ಇವತ್ತು ಈ ಮೋದಿ ಜಿ ಅವರ ನೇತೃತ್ವದಲ್ಲಿ ನಮ್ಮ ಕನಸುಗಳು ನನಸಾಗ್ತಾ ಇದೆ. ಅದೇ ರೀತಿಯಲ್ಲಿ 22ನೇ ತಾರೀಕು ಇಡೀ ದೇಶಾದ್ಯಂತ ಮೋದಿಜಿ ಕರೆ ಕೊಟ್ಟಿರುವ ಹಾಗೆ ದೀಪೋತ್ಸವ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಇಡೀ ದೇಶಾದ್ಯಂತ ಹಮ್ಮಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೊಸಪೇಟೆ ಯುವ ಬ್ರಿಗೇಡ್ ತಂಡದ ವತಿಯಿಂದ ಮನೆ ಮನೆಗೆ ಜೈ ಶ್ರೀರಾಮ್ ಅಂತೇಳಿ ಗೋಡೆ ಬರಹವನ್ನು ನಾವು ಸುಮಾರು 7 ದಿನಗಳಿಂದ ನಾವು ಹಮ್ಮಿಕೊಂಡಿದ್ದೇವೆ. ಬೆಳಗ್ಗಿನ ಜಾವ 5 ಗಂಟೆಯಿಂದ ಸ್ಟಾರ್ಟ್ ಮಾಡಿ 10 ಗಂಟೆವರೆಗೂ ಮಾಡಿ ತಮ್ಮ ತಮ್ಮ ಕೆಲಸಕ್ಕೆ ತೆರಳುತ್ತಿದ್ದೀವಿ. ಸುಮಾರು 1000 ಸಂಖ್ಯೆಯಲ್ಲಿ ಆಗಿರ್ಬೋದು. ನಿರೀಕ್ಷೆ ಪ್ರಕಾರ ತುಂಬ ಅಚ್ಚುಕಟ್ಟಾಗಿ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 25 ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿ ಹೊಸಪೇಟೆಯಲ್ಲಿ ಸುಮಾರು ಭಾಗದಲ್ಲಿ ಆಗ್ತಾ ಇದೆ. ಇನ್ನೂ 22ನೇ ತಾರೀಕುವರೆಗೂ ಈ ಕೆಲಸ ನಾವು ಮುಂದೆ ವರೆಸ್ತಾ ಇದ್ದೀವಿ. ನಮಸ್ಕಾರ, ಚಂದ್ರಶೇಖರ್, ಯುವ ಬ್ರಿಗೇಡ್ ರಾಜ್ಯ ಸದ್ಭಾವನ ಸಂಚಾಲಕರು ಮಾತಾಡೋದು. ಕಳೆದ 7 ದಿನಗಳಿಂದ ನಾವು ಯುವ ಬ್ರಿಗೇಡ್ ಹೊಸಪೇಟೆ ನಗರದ ಸುತ್ತಮುತ್ತಲು ವಾರ್ಡ್ಗಳಾಗಿರ್ಬೋದು ಅಥವಾ ಅಂಗಡಿ ವರ್ತಕರ ಗೋಡೆಗಳ ಬರಹ ಮೇಲೆ ನಾವು ಜೈ ಶ್ರೀರಾಮ್ ಅನ್ನೋ ಒಂದು ಗೋಡೆಯ ಬರಹನ ಬರಿತಾ ಇದ್ದೀವಿ. ಅದರಂತೆ ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮಹಿಳೆಯರು ಕೂಡ ತುಂಬ ಪ್ರೀತಿಯಿಂದ ನಮಗೆ ಸ್ವಾಗತ ಮಾಡಿ ನಮ್ಮ ಮನೆಗೆ ಒಂದು ಬರಹವನ್ನು ಹಾಕಿ ನಾವು ಕೂಡ ಹಬ್ಬವನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸ್ತೇವೆ ಅಂತೇಳಿ ಖುಷಿಯಿಂದ ನಮಗೆ ಧೈರ್ಯ ತುಂಬ್ತಾ ಇದ್ದಾರೆ, ಜೊತೆಗೆ ಒಳ್ಳೆಯ ಒಂದು ಉತ್ಸಾಹ ಕೊಡ್ತಾ ಇದ್ದಾರೆ. ಅದರಂತೆ 22ನೇ ತಾರೀಕು ದೇಶಾದ್ಯಂತ ಹಾಗೆ ಹಮ್ಮಿಕೊಂಡಿರುವ ಈ ರಾಮ ಜನ್ಮಭೂಮಿಯ ಅಯೋಧ್ಯೆಯ ಪ್ರತಿಷ್ಠಾನದ ಒಂದು ದಿನವಾಗಿ ಎಲ್ಲರೂ ಕೇಳ್ಕೊಳ್ಳೋದು ನಾನೇನಂದರೆ, ಮನೆ ಮನೆಯಲ್ಲಿ ಸಂಜೆ 5 ಗಂಟೆಗೆ ದೀಪ ಹಚ್ಚುವ ಸಮಯದಲ್ಲಿ ನಿಮ್ಮ ಮನೆಯ ಆವರಣ ಆಗಿರ್ಬೋದು ಅಥವಾ ಒಳಗಡೆ ಒಂದು ಸುಂದರವಾದ ರಂಗೋಲಿಯನ್ನು ಬಿಡಿಸಿ ರಾಮವನ್ನು ಜಪವನ್ನು ಮಾಡ್ತಾ ಒಂದು 5 ದೀಪವನ್ನು ಹಚ್ಚಿ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತಮ್ಮಲ್ಲಿ ಸಂಕಲ್ಪ ಮಾಡಿಕೊಂಡು ಹಾಗೆ ಮುಂದೆ ಬರುವ ದಿನಗಳು ಇಡೀ ವಿಶ್ವವೇ ಒಂದು ವಿಶ್ವಗುರು ಆಗುವಂಥ ಒಂದು ಸಂದರ್ಭ ನಿಮ್ಮ ಸಂಕಲ್ಪದಿಂದ ಈಡೇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಈ ಒಂದು ಜೈ ಶ್ರೀರಾಮನ ಬರಹಕ್ಕೆ ನಮಗೆ ಸ್ವಾಗತ ಕೋಡಿ ಒಳ್ಳೆಯ ಉತ್ಸಾಹ ತುಂಬಿದ್ದಕ್ಕೆ ಎಲ್ಲ ಹೊಸಪೇಟೆ ನಗರದ ಸಾರ್ವಜನಿಕರಿಗೆ ತುಂಬು ಹೃದಯದ ಯುವ ಬ್ರಿಗೇಡ್ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಶ್ರೀರಾಮಚಂದ್ರ ಕೀ ಜಯ. ಪ್ರಭು ಶ್ರೀರಾಮಚಂದ್ರ ಕೀ ಜಯ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕೀ ಜಯ. ಜೈ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್.
ಕಣು ಮುಂದೆ ಯಾರು ಬರಬಾರ್ರೆ ಹಂಗೆ ತೆಗೀರು. ದೇವಾಲಯದೊಳಗೆ ಪ್ರವೇಶ ಮಾಡುವ ಭಕ್ತರು ಅಸಭ್ಯ ಅಥವಾ ತುಂಡು ಬಟ್ಟೆ ಧರಿಸಿ ದೇವಸ್ಥಾನ ಪ್ರವೇಶ ಮಾಡಬಾರದೆಂದು ಕರ್ನಾಟಕ ದೇವಸ್ಥಾನ ಮಹಾಸಂಘವು ಭಕ್ತರಲ್ಲಿ ಕೋರಿಕೊಂಡಿದೆ. ಈ ಭಾಗವಾಗಿ ನಗರದ ಪಂಚಮುಖಿ ದೇವಸ್ಥಾನದಲ್ಲಿ ನಾಮಫಲಕವನ್ನು ಹಾಕಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದೇವಸ್ಥಾನ ಮಹಾಸಂಘವು ಹೊಸಪೇಟೆಯ ಪಟೇಲ್ ನಗರದಲ್ಲಿ ಬರುವ ಅಭಯಹಸ್ತ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾಮಫಲಕಕ್ಕೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಹೊರಭಾಗದ ಗೋಡೆಯಲ್ಲಿ ಅಳವಡಿಸಲಾಯಿತು. ಹೊಸಪೇಟೆಗೆ ಒಂದು ಶಾಖವಾಗಿ ಪಂಚಮುಖಿ ಪ್ರಾಣದೇವರ ಸನ್ನಿಧಾನದಲ್ಲಿ ಈ ದಿನ ಎಲ್ಲ ದೇವಸ್ಥಾನ ಆಡಳಿತ ಮಂಡಳಿಯ ಸಹಭಾಗಿತ್ವದಲ್ಲಿ ನೆರವೇರಿಸ್ತಾ ಇದ್ದೇವೆ. ಎಲ್ಲರೂ ಈ ಥರ ವಸ್ತ್ರ ಸಂಹಿತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಕೂಲ ಮಾಡಿ ಧಾರ್ಮಿಕ ಪ್ರವೃತ್ತಿಯ ಬೆಳೆಸ್ಕೋಬೇಕಂತ ಹೇಳಿಕೊಳ್ಳುತ್ತಾ ಹೊಸಪೇಟೆ ಪಂಚಮುಖಿ ಪ್ರಾಣದೇವರ ಸನ್ನಿಧಾನದ ವ್ಯವಸ್ಥಾಪಕನಾಗಿ ತಿರುಮಲೇಶ್ ಬಳ್ಳಾರಿ. ಹಾಗಾಗಿ ಒಂದು ಚಿಕ್ಕ ಕಾರ್ಯಕ್ರಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ. ನೀನೇ ನಿಜವಾದ ಭಕ್ತಿ ಇಲ್ಲ, ಯಾರ್ಯಾರ್ಯಾರು ನೋಡು, ಒಬ್ಬರನ್ನು ಮುತ್ತೈದರು ಅವಳೆ ಮತ್ತೆ ಇವಾಗ ಕ್ಯಾಮ್ರಾ ತ ಇನ್ನು ರಾಜ್ಯದ 500 ದೇವಸ್ಥಾನಗಳಲ್ಲಿ ಈಗಾಗಲೇ ವಸ್ತ್ರ ಸಂಹಿತೆಯನ್ನ ಜಾರಿಗೊಳಿಸಲು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಹಿಂದೂ ಸಂಸ್ಕೃತಿ ರಕ್ಷಣೆ ಹಾಗೂ ದೇವಸ್ಥಾನದ ಪಾವಿತ್ರ್ಯತೆಯನ್ನ ಉಳಿಸುವ ನಿಟ್ಟಿನಲ್ಲಿ ಹಿಂದೂ ದೇವಸ್ಥಾನ ಹಾಗೂ ಮಠಗಳಲ್ಲಿ ವಸ್ತ್ರ ಸಂಹಿತೆ ನಾಮಫಲಕವನ್ನ ಅಳವಡಿಸಲಾಗುತ್ತಿದೆ ಎಂದು ಕರ್ನಾಟಕ ದೇವಸ್ಥಾನ ಮತ್ತು ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ರಾಜ್ಯ ಸಂಚಾಲಕರು ಈ ವೇಳೆ ತಿಳಿಸಿದ್ದಾರೆ. ಗುರುಪ್ರಸಾದ್ ಗೌಡ
ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ. ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ವತಿಯಿಂದ ಈಗಾಗಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 500 ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಬೇಕು ಅಂತೇಳಿ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ. ಈ ದೃಷ್ಟಿಯಿಂದ ಈಗಾಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಈ ಮೊದಲ ಪ್ರಯತ್ನವನ್ನು ಮಾಡಿದ್ದು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂಚಲನ ನಿರ್ಮಾಣ ಮಾಡಿದೆ. ತದನಂತರ ನಾವು ಹೊಸಪೇಟೆಯ ಅಭಯಹಸ್ತ ಪಂಚಮುಖಿ ಪ್ರಾಣದೇವರ ಸನ್ನಿಧಾನದ ಮೂಲಕ ಹೊಸಪೇಟೆಯಲ್ಲಿ ಪ್ರಥಮ ಬಾರಿಗೆ ನಾವು ವಸ್ತ್ರ ಸಂಹಿತೆಯ ಫಲಕವನ್ನು ಹಾಕುವುದರ ಮೂಲಕ ನಮ್ಮ ಸಂಸ್ಕೃತಿ, ಹಿಂದೂ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ಜೊತೆಯಲ್ಲಿ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸಬೇಕು, ನಾವು ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನುವ ದೃಷ್ಟಿಯಿಂದ ಈ ಪಂಚಮುಖಿ ಪ್ರಾಣದೇವರ ಸನ್ನಿಧಾನದಲ್ಲಿ ನಾವು ಇವತ್ತು ವಸ್ತ್ರ ಸಂಹಿತೆಯ ಫಲಕವನ್ನು ನಾವು ಹಾಕ್ತಾ ಇದ್ದೀವಿ. ಇದರ ಪ್ರಕಾರ ಇಡೀ ಹೊಸಪೇಟೆಯ ಉಳಿದ ಎಲ್ಲ ದೇವಸ್ಥಾನಗಳಿಗೆ ಒಂದು ಕರೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಇದೇ ಪ್ರಕಾರ ನಮ್ಮ ಸಂಸ್ಕೃತಿಯ ರಕ್ಷಣೆಗಾಗಿ ವಸ್ತ್ರ ಸಂಹಿತೆಯ ಫಲಕವನ್ನು ನಾವು ಆದಷ್ಟು ಬೇಗನೆ ಹಾಕಬೇಕು, ಹಿಂದೂ ಸಂಸ್ಕೃತಿಯನ್ನು ಉಳಿಸಬೇಕು ಮತ್ತು ದೇವಸ್ಥಾನಗಳ ಪಾವಿತ್ರ್ಯವನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ತು ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನು ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ, ಆಭರಣ, ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸತತ 30 ತಾಸುಗಳ ಕಾಲ ನಿರಂತರವಾಗಿ ನಡೆಯಲಿರುವ ಹನುಮಾನ್ ಚಾಲೀಸ್ ಪಾರಾಯಣ, 3 ದಿನಗಳ ಕಾಲ ಕಾರ್ಯಕ್ರಮ ನಡೆಸಲಿರುವ ನಾಮಸಾಧಕ ಸಮಿತಿ. ದಿನಾಂಕ 22ರಂದು ಲೋಕಾರ್ಪಣೆಗೊಳ್ಳಲಿರುವ ಶ್ರೀರಾಮ ಮಂದಿರ ಗೋಡೆ ಬರಹದ ಮೂಲಕ. ಕೋರಿಕೊಂಡಿರುವ ಕರ್ನಾಟಕ ದೇವಸ್ಥಾನ ಮಹಾಸಂಘ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.